సప్తాశ్వరతమారూఢం ప్రచండం కశపాత్మజం శ్వేతపద్మధరం దేవం తం దూర్యం ప్రణమామ్యహం తం దూర్యం ప్రణమామ్యహం. ఎరియలారద గోరసన్ దేహదాబ్దియొళ్ముళుగిదే అరియలారద గోరసన్ దేహదాబ్దియొళ్ముళుగిదే మనది మూడిద అంధకారవ మనది మూడిద అంధకారవ వెళగిసిందు భాస్కర అరియలారద ఘోర సందేహ చిలుకి నొందిగె నిందు తాపదే బంధు బాంధవరెంబ పాశక చిలుకి నొందిగె నిందు తాప నీగి సోధనయ గయ్యదే నీగి సోధనయ శాంతి నీడో శ్యామలాంగ శాంతి నీడో శ్యామలాంగ అరియలారద గోరసన్ దేహదాబ్దియొళ్ముళుగిదే అరియలారద గోరసన్ దేగా భాస్కరా కన్నా మగు కన్నా యారు నన్న ఏకాగ్రతయన్ను భంగపడిసిద నీనారు తాయి కుమార నీను సర్వసాక్షియాగి పూజిస్తున్న సూర్యదేవన జ్వలంత ప్రభేయన్ను నినగె మొదలు తోరిద స్త్రీయులు నాను ఈ నిర్భాగ్యులను కుంతి ఎందు కరివరు కుంతి అందరే అర్జునన తాయి అందరే నన్న హెత్తమ్మ అమ్మా 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 బహుదిన ధామయకే పలిచితమ్మా బయసిన దర్శనము లభిసిదమ్మా బహుదిన దామయకే పలిచితమ్మా అమ్మా కరుణయ కోరిదే కువరన పోరేదే కరుణయ తోరిదే కువరన పోరేదే ఎందుకే ఈ రుణవా తీరిసలీనా ఎందుకే ఈ రుణవా తీరిసలీనా అమ్మా జనిసిద మరుక్షణవే జలకెసెదే జనిసిన మరుక్షణవే
ಮಗುವಮ್ಮ ನಾನಾಗ ಏನೊಂದನು ಅರಿಯ ಬಹುದಿನದ ಮೈಗೆ ಒಲಿಸಿದಮ್ಮ ಅಮ್ಮ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನಂದು ತಾಯೇ ಅಕ್ಷಮ್ಯ ವಿಧಿಸಿ ಜೀವವ ಪೊರೆದೆ ಅಕ್ಷಮ್ಯ ವಿಧಿಸಿ ಜೀವವ ಪೊರೆದೆ ಮದನೆಂಬ ಮಮಕಾರ ಮಕಾರ ಬೇಗಿಲ್ಲದಾಯ ಐವರ ಮಾದೆ ನಿನಗಿರುವುದೇ ಕೊರತೆ ಐವರ ಮಾದೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಒಲಿಸಿದಮ್ಮ ಬಯಸಿದ ದರುಶನವು ರಮಿಸಿದಮ್ಮ ಬಹುದಿನದ ಕೀರ್ತಿಶೀಲನಾಗು ಕಂದ ಕೀರ್ತಿವಂತನಾಗು ಕಂದ ನನ್ನದೆಂತ ಕೀರ್ತಿಯಮ್ಮ ಅಮ್ಮ ಕಾಡಿನಲ್ಲಿ ಜೀವಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿಸಲು ಹೀಗಿರುವಾಗ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಯ್ಯೋ, ಈ ಪಾಪಿ ದೇಹವನ್ನು ಅಲ್ಲಿ ಜೀವಿಸಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟುವಲ್ಲ ಅಮ್ಮ. ನಾನಂತಹ ಪಾಪಿಯೇ ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚಾಹೀನ ಕುಲದವನೆಂದು ಹೀಯಾಡಿಸುತ್ತಿದ್ದಾಗ ನಾನದೆಷ್ಟು ನೊಂದು ದುಃಖಿಸುತ್ತಿದ್ದೆ ಬಲ್ಲೆಯ ತಾಯಿ, ಬಲ್ಲೆಯ. ಅಮ್ಮ, ಕುಮಾರ, ಇದೆಲ್ಲವನ್ನು ಒಂದೇ ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಈಗಲಾದರೂ ಮಗನ ನೆನಪು ಬಂದಿತ್ತಲ್ಲ, ಈ ಮಗನ ಮೇಲೆ ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಕಂದ ಆ
ಕಟ್ಟಿ ಹಿರಿಯುತ್ತಿರುವುದು. ನಾನು ನಿನಗೆ ಬಹಳ ಅಪರಾಧ ಮಾಡಿರುವೆನು ಕರ್ಣ. ಬಾಲ್ಯದಲ್ಲಿ ನಾನು ಮಾಡಿದ ಅಪರಾಧಗಳಿಗೆ ಇಷ್ಟು ವರ್ಷವೂ ಯಾರಲ್ಲಿಯೂ ಹೇಳದೆ ಅದೆಷ್ಟು ನೊಂದು ಬೆಂದಿರುವೆನು ಆ ಪರಮೇಶ್ವರನಿಗೊಬ್ಬರಿಗೇ ಗೊತ್ತು. ನೀನು ನಿಜವಾಗಿಯೂ ಜೀವದಿಂದ ಉಳಿದಿರುವಿ ಎಂದು ನನಗೆ ತಿಳಿಯದು ಪುತ್ರ, ನನಗೆ ತಿಳಿಯದು. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ಕಣ್ತುಂಬ ನೋಡಬೇಕೆಂತಲೇ, ನಿನ್ನೊಡನೆ ಮಾತನಾಡಬೇಕೆಂತಲೇ, ನಿನ್ನನ್ನು ಅಪ್ಪಿ ಮುದ್ದಾಡಬೇಕೆಂಬ ಬಯಕೆಯಿಂದಲೇ ನಾನಿಲ್ಲಿಗೆ ಓಡೋಡಿ ಬಂದಿರುವೆನು ಕಂದ, ಓಡೋಡಿ ಬಂದಿರುವೆನು ಕರ್ಣ. ಅಮ್ಮ, ಬಾಲ್ಯದಿಂದಲೂ ನಿನ್ನನ್ನು ಹೀನ ಕುಲದವನು, ಸೂತ ಪುತ್ರನು, ಕುಲಹೀನನೆಂದು ಪ್ರಪಂಚದಲ್ಲಿರುವವರೆಲ್ಲ ಅದೆಷ್ಟು ಅವಹೇಳನ ಮಾಡಿದರೋ, ಅದಕ್ಕೆಲ್ಲ ನೀನದೆಷ್ಟು ನೊಂದುಕೊಂಡೆಯೋ, ಇವೆಲ್ಲಕ್ಕೂ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಅಮ್ಮ, ತಾವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ನಾನು ಹತಭಾಗ್ಯನು ತಾಯಿ. ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿ? ಅಮ್ಮ, ಈ ಪರಮ ಪಾವನವಾದ ಈ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲೆಗಳು. ಅಂತಹ ಭಾಗ್ಯ ಈ ಪಾಪಿಕರ್ಣನಿಗೆಲ್ಲಿ ಬರಬೇಕು ತಾಯಿ? ಈ ಪಾಪಿಕರ್ಣನಿಗೆಲ್ಲಿ ಬರಬೇಕು? ಕುಮಾರ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿಕೋ. ಪಾಂಡವರ ಶತ್ರು ಪಕ್ಷದಲ್ಲಿದ್ದು ಅವರಿಗೆ ಕೆಡುಕನ್ನು ಬಯಸಬೇಡ. ಸೌಭಾತ್ರದಾನವನ್ನು ಮಾಡುಕಂದ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳ್ತಾಯಿ, ನಡೆಸಿಕೊಡುತ್ತೇನೆ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಿರುವೆನು. ಪಾಂಡವರ ಮೇಲಿನ ವೈರವನ್ನು ಕಳೆ, ಅವರನ್ನು ಉಳಿಸು ಪುತ್ರ, ಉಳಿಸು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳುತ್ತಾಯಿ. ಪೊರೆದಾತನನ್ನು ತೊರೆಯುವುದೇ, ಆತನು ನನ್ನನ್ನೇ ನಂಬಿ ಯುದ್ಧ ಊಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆದರೆ ನಾನು ಪರಮ ಪಾಪಿಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ ತಾಯಿ. ಅಮ್ಮ, ಇಂತಹ ಸಮಯದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕರ್ಣ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡಬೇಕಾಗಿರುವುದು ಹಿರಿಯ ಪುತ್ರನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನಾಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡಬೇಕಂದ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ಈ ಎಳೆಯ ತನದಲ್ಲಿ ನೀನು ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿದೆ ತಾಯಿ, ಒಣಗಿ ಹೋಗಿದೆ. ಅದು ಪುನಃ ಚಿಗುರುವುದೇ ತಾಯಿ. ಅಮ್ಮ, ಮಮ ಪ್ರಾಣಾಯಿ ಪಾಂಡವಾ ಎಂದು ಶ್ರೀಕೃಷ್ಣನೇ ಪರಮಾತ್ಮನೇ ಹೇಳಿರುವಾಗ ಪಾಂಡವರ ಜೀವಕ್ಕೆ ಭಯವೆಲ್ಲಿಹುದು ತಾಯಿ? ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಕಂದ, ಲೋಕೈಕ ವೀರನಾದ ನೀನು, ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಹೂಡಿರುವಾಗ ನಾನು ವ್ಯಥೆ ಪಡೆದು ಹಿಂದಿರುಗಲು ಸಾಧ್ಯವೇ ಕಂದ? ಹೋಗಲಿ ಮಗನೇ, ನಾಳಿನ ಭಯಂಕರ ಯುದ್ಧದಲ್ಲಿ ಆದರೂ ನೀನು ಪರಾನ್ಮುಖನಾಗು. ಅಮ್ಮ,
ಈ ಕರ್ಣನಂತಹ ನೀಚನಲ್ಲ ತಾಯಿ, ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುತ್ತೇನೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ. ಹೃದಯದ ಶಕನಂತೆ, ಪ್ರಾಣಕ್ಕೆ ಪ್ರಾಣನಂತೆ ನನ್ನನ್ನೇ ನಂಬಿ ಯುದ್ಧ ಓಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆಯುವುದೇ ತಾಯಿ? ಸರ್ವದಾ ನನ್ನಿಂದಾಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಪಾಂಡವರೊಡನೆ ನಿನಗೆ ಕೂಡಿ ಮಾಡುವ ಇಚ್ಛೆಯಿಲ್ಲದಿದ್ದರೆ ಹೋಗಲಿ. ಆದರೆ ಆದರೆ ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸುವ ಉಳಿಸು. ಆಗಬಹುದು ತಾಯಿ, ಆಗಬಹುದು. ಅಮ್ಮ, ಪಾಂಡವರಲ್ಲಿ ಯಾರನ್ನು ಬೇಕಾದರೂ ಉಳಿಸಬಲ್ಲವೇನು? ಆದರೆ 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 ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ ಮಗನೇ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ಕಣ್ತುಂಬ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾದೀತು. ಅಮ್ಮ, ಈ ಯುದ್ಧದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಕುಮಾರ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈದು ಜನ ಮಕ್ಕಳು ಉಳಿದೇ ಉಳಿಯುವರು. ಚಿಂತಿಸಬೇಡ ತಾಯಿ, ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಕರ್ಣ, ಅಮ್ಮ, ಇನ್ನು ನಿನ್ನ ಮನಸ್ಸಿಗೆ ನಾನು ಹೆಚ್ಚಿಗೆ ನೋವನ್ನುಂಟು ಮಾಡಲಾರೆ. ಕೊನೆಯದಾಗಿ, ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸಿದ ಭಾಗ್ಯ ನನ್ನದಾಗಿ. ಹೇಳು ತಾಯಿ, ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯ. ನುಡಿದು ದಂ ನಡೆಯಿಸಲಾರದ ಕಡುಗೂಳನೈ ಕರ್ಣ ಪೇಳ್ಪೂರ್ಯ ತನುಜ. ಬಿಡು ಬಿಡು ಚಿಂತೆಯನು ಮಾತೆ, ಬಿಡು ಬಿಡು ಚಿಂತೆಯನು ಮಾತೆ, ನಡೆಸುವನು ಧರ್ಮ ಜನಾಳೆ ಮತ್ಪಿತ ನಾಣೆ ನಿನ್ನಾಣೆ ಜನನೀ. ಜನನೀ ಅಮ್ಮ. ಕುಮಾರ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಹೇಳು ತಾಯಿ, ಹೇಳು. ಕಂದ, ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ನೀನು ನಾನು ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಅಮ್ಮ, ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಮಿತ್ರ, ಮಿತ್ರ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ಅಷ್ಟದಿಕ್ಪಾಲಕರುಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ
ಕಾಪಾಡಬೇಕು, ನೀವೇ ಕಾಪಾಡಬೇಕು. ನೀನು ಬೇಡ ಹೋಗುತ್ತಾರ? ಏನು ಇದೆ ಅಮೌಂಟ್ ಏನು ಕಮ್ಮಿ ಕೊಟ್ರ? ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇಬ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೂ ಅವ್ರಿಗೂ? ಎಷ್ಟು ಡಿಫ್ರೆನ್ಸ್? 2000. ನನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ಬಂದು, ಕುಮಾರ ಕರ್ಣ ತೊಟ್ಟ ಬಾಳವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದು ನನ್ನ ಗೆಲುವನ್ನೇ ಕಿತ್ತುಕೊಂಡಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುತ್ತೇನೆ, ಉಳಿದದ್ದು ದೈವ ಇಚ್ಛೆ. ಅಮ್ಮ ಕಂದ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿ ತಾಯಿ, ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಮಗನೇ. ಅಮ್ಮ. ನಿನ್ನ ಮಾತಿನಲ್ಲಿ ಇನ್ನಾವ ಸಂದೇಹವೂ ಇಲ್ಲವಷ್ಟೇ. ಅಮ್ಮ, ಈ ನಿನ್ನ ಮಗನಲ್ಲಿಯೂ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನು ನಾಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲು, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೇ, ಇದೋ ಕೊಡುವೆನು ಭಾಜಯನು ಬಿಡುತ್ತಯನು ಜನನಿ, ಜನನಿ ಸಂದೇಹವ ಬಿಡು ಅಮ್ಮ, ಈ ಕನ್ನನ ಬಾಜೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ ಇಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಇಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಅಮ್ಮ ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಇಟ್ಟಾಳೆ ತಪ್ಪೆ ನಮ್ಮ ನಿನ್ನಾಳೆ ಸತ್ಯವಮ್ಮ, ಬಿಡುತ್ತೆಯ ಜನನಿ. ಅಮ್ಮ ಕಂದ, ತೊಟ್ಟ ಬಾಣವನ್ನು ನಾನು ಪುನಃ ತೊಡುವುದಿಲ್ಲ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ
ಕುಮಾರ ಅಮ್ಮ ಕಂದ ಏನು ಮಗನಿ? ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ ಕುಮಾರ. ಆದ್ದರಿಂದ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಮಗನೇ. ಅದೇನೆಂಬುದನ್ನು ಹೇಳು ಕಂದ. ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೆ ಹೇಳಪ್ಪ. ಅಮ್ಮ ಕಂದ, ನಾಳಿನ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ, ಯಾರಲ್ಲಿಯೂ ತಿಳಿಸಬೇಡ. ದೈವವಶಾತ್ ಒಂದು ವೇಳೆ ಅರ್ಜುನನಿಂದ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ ತಾಯಿ, ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ ಕಂದ. ಸಹಿ ಬಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ನಾನೀಗಲೇ ರಣರಂಗವನ್ನು ಪ್ರವೇಶಿಸುವೆ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುತ್ತೇನೆ. ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಿ ವಿಧಾ
ಎಲ್ಲ ಮಾಯೆ ಮಾಯಾ ಗತಿಹೀನನಾದ ಜಗದೀ ವಿಧಿ ಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದೀ ಪಾಲಿ ಪರಾರೋ ದೀನನ ದಯದಿ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿ ಪರಾರೋ ದೀನನ ದಯದಿ ಕೊನೆಗಾಣಿ ಜಯ ಕರ್ಮದ ಬಂಧನ ಕೊನೆಗಾಣಿ ಜಯ ಕರ್ಮದ ಬಂಧನ ದಾರಿಯು ಕಾಣದೆ ಅಂದನ ತೆರನಾದೆ ದಾರಿಯು ಕಾಣದೆ ಅಂದನ ತೆರನಾದೆ ಗತಿಹೀನನಾದೆ ಜಗದೀ ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದೀ ಉಳಿಸಿದೆಯಾ ಕಣ್ಣೀರ ನೋಡಕ್ಕೆ ಕಾಯ್ಕೊಳ್ಳಲಿಲ್ಲ
ವಾಸುದೇವ, ದೀನ ದಯಾನಿದೆ, ನಿನ್ನ ಹೊರತು ಬೇರೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿದೆ. ಕೈ ಹಿಡಿದ ಪತಿಗಳಾದರೂ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತು ಹೋದರು. ಇನ್ನು ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಚಾಸನದಿಂದ ಅಪಮಾನಿತಲಾದರು. ರಾಜತ್ಯಾಗವನ್ನು ಮಾಡಿದ್ದಾಯಿತು, ಕಾಡಿಂದ ಕಾಡಿಗೆ ಒಲಿದದ್ದಾಯಿತು. ಇನ್ನಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇಳಿದಾಗ ಈ ದ್ರೌಪದಿ ಹಣೆ ಬರಹದಲ್ಲಿ ಇನ್ನೀ ಏನೇನನ್ನು ಬರೆದಿರುವೆ ತಂದೆ, ಇನ್ನಿ ಏನೇನನ್ನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಏಕೆ ಏನಾಯ್ತು? ನಿಷ್ಕಾರವಾಗಿರ್ತಿರುವೆಲ್ಲ. ಶಾಂತೆ ಶಾಂತೆ, ವರಧೀನಾಗಿ ವರ ಪತ್ನಿಯಾಗಿ ಮರುಗುವೆಯ ಕಲ್ಲ ದೇವಿ ಕಾಂತೆ. ಶಾಂತೆ ವರಧೀನಾಗಿ ವರ ಪತ್ನಿಯಾಗಿ ಮರುಗುವೆಯ ಕಲ್ಲ ಪಾಂಡೋಪರ ಪತ್ನಿಯಾಗಿ ನೀನು ದೇವಿ ಪಾಂಡೋಪರ ಪತ್ತಿಯಾಗಿ ನೀನು ಚಂದ ಚಿಂತೆಯಿಂದ ಚಂದ ಚಿಂತೆಯಿಂದ ಕಡುಕೋಪದಿಂದ ಬಿಡುಕೋವೆ ಏಕೆ ಕೋಮಲ ಜಿಯ ಕಡುಕೋಪದಿಂದ ಬಿಡುಕೋವೆ ಏಕೆ ಕೋಮಲ ಜಿಯ ಶಾಂತೆ ಶಾಂತೆ ಪರಧೀನ ರಾಜ ಪರ ಪತ್ತಿಯಾಗಿ ಬರುತ್ತೆ ದೇವಿ. ಏಕೆ ಏನಾಯ್ತು? ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರಬಹುದು. ನೀವಾದರೂ ಪುರುಷರು, ಯಾರಾದರೂ ಏನಾದರೂ ಅಂದರೆ ದುರ್ವಾಕ್ಯಗಳನ್ನು ಆಡಿದರೆ ಅವರಿಗೆ ತಕ್ಕ ಪ್ರತೀಕಾರ ಮಾಡುವ ಶಕ್ತಿ ನಿಮ್ಮಲ್ಲುಂಟು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಬೇಕಾದರೆ ಅನ್ನಿರಾಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದಂತೆ? ಅಳಬೇಡ ಸೃಷ್ಟಿಸಿದೆ. ಅಳಬೇಡ ಪಾಂಚಾಲಿ, ಅಳಬೇಡ. ನಮ್ಮ ಸ್ತ್ರೀಯ ಪರಾಧೀನತೆಯು ಭಗವತ್ ಸ್ವರೂಪಿಗಳ ಋಷಿಗಳ ಆಜ್ಞೆ. ಏನಂದ್ರಿ? ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದಾಗಿ ನಿಂದರೆಯು ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೆ. ಆದದ್ದಾಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ಅದನ್ನು ನನ್ನ ತಿಳಿಸಬಾರದೆ? ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀನು ಎಷ್ಟೇ ಆದರೂ ಅಣ್ಣನಾಗ್ನ ಧಾರ ಅಣ್ಣನಾಗ್ನೆ ಹೊರತಾಗಿ. ಅದು ಅಂದಿನ ಮಾತು, ಈಗ ನಾನು ಆರಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಮಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋದಾಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಅಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗೆ ಕಳಿಸಿದ್ದಾರೆ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಎಷ್ಟೆಂದು ಹೇಳಿ ಪರಿಹಾಸ್ಯ ಮಾಡಿದಳು. ಪುರಾಣೇಶ್ವರ ಪರಿಹಾಸ್ಯ ಮಾಡಿದಳು. ಏನು ಪುನಃ ದುರ್ಯೋಧನ ಸಂಧಿಗೆ ಪ್ರಯತ್ನ? ಆಗೋದರ ಸಂದೇಹವು ನಿಶ್ಚಯವಾಯಿತು. ಅರ್ಜುನ ದ್ವಾರಕಿಂದ ಹಿಂದಿರುಗುವಾಗಲೇ ಈಗಾಗಬಹುದೆಂದು ನಾ ತಿಳಿದಿದ್ದೇನೋ. ಅದಂತಿರಲಿ, ಆ ಭಾನುಮತಿಗೆ ಏನಂತ ಉತ್ತರವನ್ನು ಕೊಟ್ಟೆ? ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಲ್ಲವೇ ಭಾನುಮತಿ ಎಂದು. ಬಾಬು ಬಾಬು ಪಾಂಚಾಲೆ, ನೀನು ನಮ್ಮ ಸಂಕಟ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮರೆತಿದ್ದೇನು ತಿಳಿದಿದ್ದೇನೆ. ಪ್ರಾಣೇಶ್ವರ, ಪ್ರಾಣಕಾಂತ, ಓ ಪ್ರಾಣವಲ್ಲಭ, ನೆನಪಿರುವುದೇ? ಈ ನನ್ನ ಬಿಚ್ಚಿದ ಬಿರುಗುದಲನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದೆ. ಆ ಪದೇ ಪದೇ ನೀನೇ ಹೇಳುತ್ತಿದೆಯಲ್ಲ ಪ್ರಿಯ. ಪುನಃ ನನ್ನ ಬಾಯಿದ ಪ್ರತಿಜ್ಞೆ ವಾಕ್ಯ ಅಪೇಕ್ಷೆ ಪಾಂಚವರೆ ಓಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಆಹಾಹಾ, ಬರೀ ಹೇಳದಷ್ಟೇ ಅಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಆದರೂ ಏನು ಮಾಡುವುದು, ನೀನು ಎಷ್ಟೇ ಆದರೂ ಅಣ್ಣನಾಗ್ನ ತಾರಕನು, ಅಣ್ಣನಾಗ್ನೆ ಹೊರತಾಗಿ
ನನ್ನನ್ನು ಕೆಲಸಬೇಡ ಪವನ್ ಚೌಳಿ, ನನ್ನನ್ನು ಕೆಲಸಬೇಡ. ಈಗ ನಾನು ಯಾರಾಗ್ದಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಹೌದು, ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಕೊಂಡಿರುವನು ಧರ್ಮಪರಾಯಣದ ಇಷ್ಟನು. ದುರ್ಯೋಧನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಕೌರವನ ಹಾಡು ಗೆಲ್ಲಿಸುವೆ, ಹಾಡು ನೀಡಿಸುವೆ. ಕೌರವನ ಹಾಡು ಗೆಲ್ಲಿಸುವೆ, ಹಾಡು ತಾಳು ನೀಡಿಸುವ ಮತಿಯೇ. ಸೈನಿಸೆ ಏ ಪರಿಯನು, ದುರದೋ ಸೈನಿಸೆ ಏ ಪರಿಯನು. ದುರದಲ್ಲಿಗಲೇ ಕುರುಕುಲದಲ್ಲ ತಲೆಬಲಿಯುವನು ಅಂತ ಅಂದರೆ ಪಾಂಚಾಲೆ. ದುರದಾಳಿಗಳೇ ಕುರುಕುಲದಲ್ಲ ತಲೆಬಲಿಯುವನು ಅಂತ ಅಂದರೆ ದುರ್ವ ಕೌರವನ ಸಿಗಿದು ಬಗೆದನು. ಏನಿ ದುರ್ವ ಕೌರವನ ಸಿಗಿದು ಬಗೆದನ ಸೈನಿಸೆ ಏ ಪರಿಯನು. ದುರದೋ ಸೈನಿಸೆ ಏ ಪರಿಯನು. ಏ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮುಖ್ಯ ಕಾರಣವೆಂದು ತೋರುವುದು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದರು. ಅರ್ಜುನ, ಆ ಕೌರವನನ್ನು ಯುದ್ಧ ಮಾಡುವುದಕ್ಕಿಂತಲೂ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಸಹೋದರ, ಏಕೆ ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬೆಚ್ಚಿದ ಬಿರುಗುದು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬಲ್ಲದಲ್ಲ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಮುಖದಿಂದ ನಿಮಗೊಂದು ಮಾತನ್ನು ಹೇಳಬೇಕೆಂದಿರುವನು, ಅದನ್ನು ಈಗಲೇ ನಿಮ್ಮ ಸಮ್ಮುಖದಲ್ಲಿ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಶ ವೃತ್ತಿಯನ್ನು ನಾನು ಪಾಂಡವರ ಕಾಂಕವೆಂದು ಭಾವಿಸಿದ್ದೇನೆ. ಅಗ್ರಜ, ದರಿದ್ರ ಭಿಕ್ಷುಕರಂತೆ ಕಂಡ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಭಿಕ್ಷೆ ಬೇಡರು. ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿದೋಗಬಹುದು. ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲೇ ಅಥವಾ ಅರ್ಜುನ ಸಹಾಯವನ್ನಾಗಲೇ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಈ ವೇಳೆ ಕುರುಕು ನಿರ್ಮೂಲವಾಗಿ ಧ್ವಂಸವಾಡಬಲ್ಲೆವು. ನೀವು ಸಂಧಿಯ ಪ್ರಸ್ತಾಪದಲ್ಲಿ ನಿಶ್ಚಿಂತರಾಗಿರಿ. ನಾನು ನನಗೆ ತೊರೆದನ್ನು ನಾನು ಮಾಡುವನು. ಸಹೋದರ ಅಣ್ಣ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ. ಅಗ್ರಜ, ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನಗಿಲ್ಲವಯ್ಯ. ಕೋಪ ಮಾಡಬೇಡ ಅಣ್ಣ, ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ.
ಮನದ ವೇದನೆ ಹೀಗಿತು ಸಮಯವಿದೆಂತರಿತೆಯ ಏತಕ್ಕೆ ಏದು ಗುಡವು ಮನದ ವೇದನೆ ನೀಗಿತು ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಏದು ಗುಡವು ಧರ್ಮಜ ನಮ್ಮಯ್ಯ ನಿರ್ಮಲ ಭ್ರಾತೃ ಧರ್ಮಜ ನಮ್ಮಯ್ಯ ನಿರ್ಮಲ ಭ್ರಾತೃ ಮೀರು ಉಚಿತ ಬರಿತದೆ ನುಡಿಯ ಮೀರು ಮುದನುಚಿತ ಬರಿಕಿತದೆ ನುಡಿ ಸಹಿ ಪುದು ಮನದನು ತಾಪವ ತರುಣಿ ಸಹಿ ಪುದು ಮನದನು ತಾಪವ ತರುಣಿ ಧರ್ಮದಿಂದ ಗಲ ಕಾರ್ಯ ಸಾಧಿತು ಒಮ್ಮೆಲನು ದಯನು ಬರಗಲು ಸರಿಯೇ ಧರ್ಮದಿಂದ ಗಲ ಕಾರ್ಯ ಸಾಧಿತು ಒಮ್ಮೆಲನು ದಯನು ಬರಗಲು ಸರಿಯ ತಾರದಾಕ್ಷಿಣಿ ಅರಿಯದೆಯೇ ಪರಿ ತಾರದಾಕ್ಷಿಣಿ ಅರಿಯದೆಯೇ ಪರಿ ಏಕೆಂದು ನೀ ನಿಂತು ವಿಕೋಪ ಕೆಳವೆ ಏಕೆಂದು ನೀ ನಿಂತು ವಿಕೋಪ ಕೆಳವೆ ಮಾಲಿನಿ ಮನದ ವೇದನೆ ನೀಗಿತು ಸಮಯವಿದೆಂತರಿತೆಯ ಕುಣಿ ಏತಕ್ಕೆ ಏದು ಗುಡವು ಪಾಂಚಾಲಿ ಇದಕ್ಕೆ ಏನು ಹೇಳುವೆ? ಧರ್ಮ ಧರ್ಮವೆಂದ ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಗಿದೆಯೇನು? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನಿನ್ನನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದಾದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆಯ ಅವತರಣವಲ್ಲವೆಂಬ ಪರಿಜ್ಞಾನವು ಕೂಡ ನಿಮಗಿಲ್ಲದೆ ಹೋಯಿತು. ಆದರೆ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿ ಮಾಡಿದರಲ್ಲ ಎಂಬ ಚಿಂತೆ ಎಡೆಬಿಡದ ನಮ್ಮನ್ನು ಕಾಡುತ್ತಿದೆ. ಏನಿ ಕೋಲಾಹಲ, ಏನಿ ಶಬ್ದ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಪರಾಪರವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನು ಇಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ, ನನಗಾಗಿ ತೋರಿದನು ನಾನು ಮಾಡುವೆನು. ರಾಣೇಶ್ವರ, ಸ್ವಲ್ಪ ತಲೆಯಬಾರದು. ಅದು ನೋಡು, ಯದುಪತಿಯು ನಮ್ಮನ್ನು ನೋಡಿ ನಗುತ್ತ ಇತ್ತ ಕಡೆ ಬರ್ತಿರುವುದು. ನಂತರ ನಿನ್ನಿಚ್ಛೆಯಂತೆ ಮಾಡು ಅಣ್ಣ. ಶಾಮಾ ಸುಂದರ ಚಿರ ಪ್ರೇಮ ಸಾಗರ
ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವ. ವಿಜಯಶಾಲಿ ಆಗು ಧರ್ಮನಂದನ. ಸ್ವಾಮಿ ನಮಸ್ಕಾರವಿಲ್ಲ. ಹಾ, ನಿನಗೂ ಮಂಗಳವಾಗಲಿ ಭೀಮಸೇನ. ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವು ನಡೆಯಿತಷ್ಟೇ. ಓ, ನಡೆಯಿತು ಧರ್ಮಪುತ್ರ. ಪಾಂಚಾಲಿ, ನಾನಿಲ್ಲಿರುವುದು ಸರಿ ಇಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ, ನನಗೆ ತೋರಿದನ್ನು. ಪ್ರಾಣೇಶ್ವರ, ಅಷ್ಟೊಂದು ಆತರಬೇಕೆ? ಸ್ವಲ್ಪ ಅಣ್ಣನ ಮಾತು ಮುಗಿಯಲಿ, ನಂತರ ನಿನ್ನ ಇಚ್ಛೆಯಂತೆ ಮಾತನಾಡು. ಬಾ. ಯಾರ ಮಾತು? ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲೇ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಭೀಮಸೇನ ಯದುಪತಿ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನಿದನ್ನು ತಡೆಯಲಾರ ರುಕ್ಮಿಣಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರದ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತು. ಸಂಧಿ? ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮ. ಕೃಷ್ಣ, ಈಗ ತಿಳಿಯಿತು. ಅಜ್ಞಾತ ವಾಸನೆ ಪದಲ್ಲಿ ಅರ್ಜುನನು ಕೈಗೆ ಬಲತೊಟ್ಟನು. ಕೃಷ್ಣ, ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮ ಐವರಿಗೂ ಸೀರೆ ನುಡಿಸಲು ಅವಣಿಸುತ್ತಿರುವ ಯಾದವಾಗ್ಲೇ ಈ ಪಾಂಡು ಕುಮಾರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕು ಕೃಷ್ಣ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವ ವಿಷಯ. ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ? ಆತನೂ ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆಯಾ? ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಆ ಪೌರುಷ ಫಲಗಳನ್ನು ನೀವೇ ಬುಂಜಿಸಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀ ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೂ ಸರಿ ನಿನ್ನ ಸೇಡನ್ನು ತೀರಿಯೇ ತೀರಿಸುವೆನು. ಭೀಮಸೇನ, ಇಲ್ಲಯ್ಯ, ನೀನು ನಿಜವಾಗಿಯೂ ಆ ಇಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಡುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನವಾಗಿ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮರಿಗೆ ಅದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು ತಿಳಿಸಿ. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ? ಆತನೂ ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಆ ಪೌರುಷ ಫಲಗಳನ್ನು ನೀವೇ ಬುಂಜಿಸಿ. ಅದರಲ್ಲಿ ಈ ಭೀಮರು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀ ನಿರಾಸಲಾಗಬೇಡ. ಈ ಭೀಮರು ಬದುಕಿದ್ದರೆ ಎಂದಾದರೂ ಸರಿ ನಿನ್ನ ಸೇಡನ್ನು ತೀರಿಯೇ ತೀರಿಸುವೆನು. ಭೀಮ, ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಹೋಗಿದ್ದು ಹೇಳು ವಾಸುದೇವ. ಏನು ಆ ದುರ್ಯೋಧನ ಸಂದೇಶ? ಅದನ್ನು ಕೇಳುವ ನಿನಗೆ ಇಚ್ಛೆ ಇದ್ದರೆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸು. ಇಲ್ಲ ಕೃಷ್ಣ, ನಿಂತಿದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮ, ನಿನ್ನನ್ನು ಕಂಡರೇ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸು. ಇದು ನಿನ್ನ ಅಪ್ಪಣೆ ಪ್ರಕಾರ ಕುಳಿತುಕೊಳ್ಳುವನು. ಈಗಲಾದರೂ ಹೇಳಿ ಕೃಷ್ಣ, ಏನು ಆ ದುರ್ಯೋಧನ ಸಂದೇಶ? ಭೀಮ, ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದ್ರೆ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಆಗಲಿ, ಯಾಗ್ರಸೇನಿ ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಎಂದಾದರೂ ನಾನು ನಿನ್ನ ಮಾತನಾಡಿದ್ದೀವಿ. ತಂಗಿ, ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಪಾಂಚಾಲಿ, ಭೀಮ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಕೃಷ್ಣ ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು. ಮಾಡುವುದಿಲ್ಲವಷ್ಟೇ.
ಮಾಡುವುದಿಲ್ಲ. ನಿನ್ನನ್ನು ನಿನ್ನನ್ನು ನೋಡಿದ ಮೇಲೆ ಕೋಪ ಮಾಡುವುದಿಲ್ಲ. ಹೀಗೆ ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹಂಗಾಗಿದೆ. ಯಾರು ಯಾರೇ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ದುರಭಿಮಾನಿಯಾದ ದುರ್ಯೋಧನನು ಹೇಳಿದನು, ಅವನ ತಮ್ಮನಾದ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಧನೆಗಳು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ಈ ನನ್ನ ಕೈಗಳನ್ನು ಮುಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರೇಬಂಧವಾದ ಕೃಷ್ಣನನ್ನು, ಪಾಂಡವರಾಯಭಾರಿಯನ್ನು, ಆ ಕುನ್ನಿ ಗೌರವನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ ಭೀಮ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಏನೆಂದು? ಅಪೇಕ್ಷಿಸುವುದಾದರೆ ಅದು ರಣರಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಾನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ವಾಸುದೇವ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನ್ನೆಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನು, ಆದರೂ ನನಗೆ ದೊರೆತದ್ದು ಕೊನೆಗೂ ಯುದ್ಧವೇ. ಪಾಂಚಾಲಿ, ಕರಗಳನ್ನು ಬಿಡಿಸಿ. ಅಣ್ಣ ಧರ್ಮನಂದನ ಪಾರ್ಥ, ವಾಸುದೇವ ನೀನಾದರೂ ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳೋ. ಹರ ಹರ ಮಹಾದೇವ, ಹೇಳಿ ನನ್ನ ಕಥೆ ಈಗ ಕೇಳಿ. ನನ್ನ ವೀರ ಪ್ರತಿಜ್ಞೆಯನ್ನು ಪಂಚವಲ್ಲವೇ ಪಾಂಚಾಲಿಯ ವಸ್ತ್ರವಂ ಶರದ ದುರುಳ ದುರ್ಶಾಸನ ಕರುಳುಗಳಂ ಭಯದಿದ್ದರೆ. ಬಿಡುವನೆ ಭೀಮ, ಬಿಡುವನೆ ಭೀಮ, ಬಿಡುವನೆ ಭೀಮ. ಪರಸತಿಗೆ ಕೈ ತೋರೆ ಕೃಷ್ಣ, ಪರಸತಿಗೆ ಕೈ ತೋರೆ, ತೊಲೆ ತಟ್ಟಿ ಕರದವನ ಅದಮ ಕೌರವರ ತೊಡೆಯ ಮುರಿದು ಕೊಲ್ಲದಿ ದೊರೆ. ಬಿಡುವನೆ ಭೀಮ, ಬಿಡುವನೆ ಭೀಮ, ಬಿಡುವನೆ ಭೀಮ. ಆ ಈಗ ಕೇಳಿದ ವೀರ ಪ್ರತಿಜ್ಞೆಯನ್ನು, ನಾನು ವಾಯುದೇವ ವಂಶದಲ್ಲಿ ಜನಿಸಿದೆ ನಿಜವಾದರೆ
ವೀರಬಾಧೆ ಕುಂತಿದೇವ ಸ್ತನ್ಯಪಾನ ಮಾಡಿದೆ ಸತ್ಯವಾಗಿದ್ದಾರೆ. ನಾಳೆ ಭಯಂಕರ ಇದ್ದದಲ್ಲಿ ಆ ದುರದುಶಾಸನ ಎದೆ ಬಗೆದು ಅವರ ಬಿಸಿ ರಕ್ತದಿಂದ ದ್ರೌಪದಿ ತರಗೆ ಲೇಪನ ಮಾಡಿ ಹೆಚ್ಚಿದ ಮುಳಿಯನ್ನು ಕಟ್ಟಿಸುವೆನು. ನಂತರ ಆ ದ್ರೋಹ ದುರ್ಯೋಧನ ತೊಳೆಯನ್ನು ಈ ನನ್ನ ಗದಾದಂಡದ ಒಂದೇ ಏಟಿಗೆ ಮುರಿದ ಅವನ ರಾಜ ಕಿರೀಟವನ್ನು ಈ ನನ್ನ ಹೆಡಗಾಲಿನಿಂದ ಹತ್ತು ಹತ್ತು ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ಸಾಧಿಸಿಕೊಳ್ಳದೆ ಹೋದರೆ ನನಗತೆ ಭಯಂಕರವಾದ ರಾಜ್ಯ ಪ್ರಾಪ್ತವಾಗಲಿ. ಇಷ್ಟ ಇದಕ್ಕಿಂತ ಪಾದರೆ ಸಾಕ್ಷಿ. ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರಿಯ ಸ್ವನದಂತೆಯೇ ಕೇಳಿ ಬರುತ್ತಿರುವುದು. ಅದರೊಡನೆ ಮಧುರವಾದ ಈ ವೇಣುವನದಲ್ಲಿ ಗೂಗೆಗಳ ಅಮಂಗಳ ಸ್ವರವೂ ನಿಮಿಳಿತವಾಗಿರುವುದು. ಪ್ರಾತಃ ಸೂರ್ಯನನ್ನು ವಂದಿಸಲೆಂದು ತಲೆ ಎತ್ತಿದಾಗ ರಕ್ತ ಬಣ್ಣದ ಕರಾಳ ಧೂಮಕೇತು ಬಂದು ತರೆಗುರುಳಿತು. ಈ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರನಿಗೆ ಯಾವ ವಿಪತ್ತನ್ನು ತಂದೊಡ್ಡುವುದು? ಹೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಅಮ್ಮ ಬಾಕುಮಾರ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುವೆನು ತಾಯಿ, ನನ್ನನ್ನು ಆಶೀರ್ವದಿಸಮ್ಮ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಹೋಗಲು ನಿನಗೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ನಮ್ಮ ಸಮಸ್ತ ಸೈನ್ಯವು ಕುರುಕ್ಷೇತ್ರದಲ್ಲಿ ಸಮ್ಮಿಲಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು, ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ತಿಳಿದಿದ್ದೆನು. ಆ ಪಾಂಡವರಿಗೆ ಎದುರಿಸಲು ಮೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಪುನಃ ನೀನು ಯುದ್ಧವನ್ನು ಪ್ರಾರಂಭಿಸುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ನಿನ್ನ ಗೃಹದ್ವಾರದಲ್ಲಿ ಕೈಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಪುನಃ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಪುತ್ರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು ತಾಯಿ. ಅಮ್ಮ, ನೂರು ಜನ ಪುತ್ರನನ್ನು ಎತ್ತ ವೀರ ಮಾತಿಯಾದ ನೀನು ಆ ಅತ್ಯಲ್ಪ ಯುದ್ಧಕ್ಕಾಗಿ ನೀನು ಇಷ್ಟೊಂದು ಕಾತುರಳಾಗಿರುವೆ. ಯುದ್ಧವು ಕ್ಷತ್ರಿಯನ ಧರ್ಮ ತಾಯಿ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತೇನೆ ತಾಯಿ, ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಧರ್ಮದ ರಹಸ್ಯವನ್ನು ನೀನಿನ್ನೂ ತಿಳಿದಿಲ್ಲ ಕಂದ. ಧರ್ಮದ ಸಲುವಾಗಿ ಮಾನವನು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಟ್ಟಿರುವನು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರು ಕೇಳಲು
ಒಂದು ವೇಳೆ ನೀನು ಧರ್ಮದ ರಹಸ್ಯವನ್ನು ತಿಳಿಯಲೇಬೇಕೆಂಬ ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಪಾಂಡವರು ಪಾಂಡವರು, ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ಶತಧಿಕ್ಕಾರವಿರಲಿದ್ದಾರೆ. ಅಮ್ಮ, ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತಿದ್ದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ತಾಯಿ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಓರ್ವ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಒಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿ ಕಕ್ಷಿಯಾಗಿ ನಿಂತಿದ್ದರೂ ಅದನ್ನು ಲೆಕ್ಕಿಸದೆ ಅಪಮಾನ ಮಾಡುತ್ತಿದ್ದ ಹಾಗೆ ನಾನು ಪ್ರತಿರೋಧಿಸುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ನಿಸ್ಸಹಾಯಕವಾಗಿ ಸಾಮಾನ್ಯ ಕೈಲಾಗದಂತಹ ಏಡಿಯೋ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೆ ತಾಯಿ, ಅದಕ್ಕೆ ನನಗೆ ಆ ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ. ಅಮ್ಮ, ಆ ಪಾಂಡವರು ಭರತ ವಂಶದ ಕಳಂಕ ಸ್ವರೂಪರು. ಅದರ ಸಲುವಾಗಿ ಸಮೂಲನ ಮಾಡಿ ಶಂತನು ದುಶ್ಯಂತನಾದ ಪುಣ್ಯ ಸ್ಮೃತಿಯಾಗಿ ಅದರ ಸಲುವಾಗಿ ಸಮೂಲ ಮಾಡಿ ಆ ಪಣಬಂಧನನ್ನು ವಿರೋಧಿಸಿದನು. ನಾತಿ ಹಿಂಸೆಗೆ ನನ್ನ ಶುಭಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಅದನ್ನು ನೀನು ಹೊಂದಲಾರೆ ನನ್ನ ಕಂಠದಿಂದ ಆಶೀರ್ವಾದ ಹೊರ ಬೀಳುವ ಮುನ್ನ ಇಲ್ಲಿಂದ ಮರೆಯಾಗು ಪುತ್ರ. ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಎಂದು ನನಗೆ ತಿಳಿದಿದ್ದರೂ ಸಹ ಅಮ್ಮ, ಆ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನೆಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯ ಜಲವು ಕೆನ್ನೀರ ಹೊಳೆಯಾಗಿ ಹರಿಯಲಿರುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲಬೇಕಾಗುವುದು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಅಯ್ಯೋ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲಪ್ಪ, ಮಾನವ ರೂಪದ ದುರ್ಧಾನವ. ಪರಮೇಶ್ವರ, ನನ್ನ 100 ಜನ ಪುತ್ರರಲ್ಲಿ ದುರ್ಯೋಧನನ್ನು ಬಹಳ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿರುವೆನು. ಆಗಲಿ, ಅವನೆಂತಹವನೇ ಆಗಲಿ, ಅವನೆನ್ನ ಪುತ್ರ, ಅವನನ್ನು ಆಶೀರ್ವಾದ ಮಾಡಿ ಕಳಿಸುವುದು ವೀರ ಮಾತಿಯಾದ ನನ್ನ ಕರ್ತವ್ಯ. ಕುಮಾರ, ದುರ್ಯೋಧನ, ಬಾಕಂದ, ನನ್ನೆದುರು ಮಂಡಿಯೂರಿ ಕುಳಿತು ಆಶೀರ್ವಾದ ಮಾಡುವೆನು. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹಿತ ವಜ್ರಾಯುಧಕ್ಕಿಂತ ಕಠಿಣವಾಗು. ಹೋಗು ಪುತ್ರ, ಯುದ್ಧ ರಂಗದಲ್ಲಿ ಅಪ್ರತಿಮ ಪರುಷದಿಂದ ಹೋರಾಡಿ ವಿಜಯಶಾಲಿಯಾಗಿ ಹಿಂದಿರುಗಿ ಬಾಂ. ಚಲವೇ ಬಲವೆಂದು ನಂಬಿ ನಡೆವ ಕುಮಾರ ನೀನು, ಚಲವೇ ಬಲವೆಂದು ನಂಬಿ ನಡೆವ ಕುಮಾರ ನೀನು, ಜನಕಾಗಿ ಬಾಳ್ಸಬೆಸುವ ಧೀರ ನೀನು, ಶತ್ರುಗಳನ್ನು ಸದೆ ಪಡೆದು ರಣದು ಶತ್ರುಗಳನ್ನು ಸದೆ ಪಡೆದು ಬಾರೋ ಬಾರೆನ್ನ ಕಂಡ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ.
ಯಾರಲ್ಲಿ ಧರ್ಮವಿರುವುದೋ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಹೋಗಿ ಬಾ ಕಂದ, ಹೋಗಿ ಬಾ. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕೆ ಜಯವಾಗಲೇಬೇಕು. ಸಾವುಕಾಶವೇಗೆ ಮೊಳಗಲಿ ರಣಭೇರಿಗಳು. ಇಂದಿನ ಮಂಗಳದ ಅಂಗಿ ಅಮಂಗಳಕ್ಕೆ ನಾಂದಿ. ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಮಹಾಭಾರತ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬಾ ತ್ವಾಂ ಅನುಸಂಧದಾಮಿ ಭಗವದ್ಗೀತ ಭವದ್ವೇಷಿಣಿ ಭಗವದ್ಗೀತಾ ಭವದ್ವೇಷಿಣಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದೊಳಿ ತ್ರಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪಾರ್ಥ ವಿಜಯ ಜವದೊಳಿ ಕ್ರಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ
ಮಾರ್ತ ವಾಸುದೇವ ಮಹಾಭೀಕರ ಜಯತ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿ ಕಬಗು ಪದಾದಿ ಪರಿವೃತ ಮಹಾರಥಿ ಕಬಗು ಪದಾದಿ ಪರಿವೃತ ಮಹಕ್ಕೋರಿ ಭಟ ಸಮಕ್ಕಾಂತ ವಿಜಯ ಜವದುಳಿ ಕಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಅಹಿತ ನಿವಗಯುತ ತುರಗ ಗಜ ಸಹಿತ ಮೆರವ ವಿಭವ ಮುದಿತ ಅಹಿತ ನಿವಗಯುತ ತುರಗ ಗಜ ಸಹಿತ ಮೆರವ ವಿಭವ ಮುದಿತ ತುಗಿನ ರೋಚಿ ಕುಲ ಮಹಾಬ್ದ ನಿಖಿಲ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ರೂಪ ಭರಿತ ಗುರು ವಿಜಯ ಪರಿಕಲಿತ ವಿಜಯ ಗುರು ವಿಜಯ ಪರಿಕಲಿತ ರೂಪ ಭರಿತ ಗುರು ವಿಜಯ ಪರಿಕಲಿತ ವಿಜಯ ಜವದುಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ನಿನ್ನ ಇಚ್ಛೆ ಅರ್ಜುನ ನೋಡು ಕೌರವನ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ ಇತ್ತ ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು ಆ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು ನರೆಗೂದರಿನಿಂದ ತುಂಬಿದವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಗುಟವು ಬೆಳಗುತ್ತಿರುವುದು ಪಾರ್ಥ ವಾಸುದೇವ ಆತನು ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಆಜ್ಞೆ ಮಾಧವ ಭೀಷ್ಮನ್ ಕುರು ಪಿತಾಮಹ ನಿನಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಈಗ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲದಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ಏಕೆ ಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ ಜನಾರ್ಧನ 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 ಮಾಧವ 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 ಪರಮಾತ್ಮ ಜನಾರ್ಧನ ಹರಿ ದೀನೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ ಪರಮಾತ್ಮ ಸಾಧಿಸಲೆಂತು ಹರಿ ಯುದ್ಧವನು ನಾ ಸಾಧಿಸಲೆಂತು ಗರಿ ಯುದ್ಧವನು ನಾ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ
ಒಲಲಾರನು ಬಂದು ಬಾಂಧವರನು ನಾ ಕೃಷ್ಣ ಆ ಲಾರನು ಬಂದು ಬಾಂಧವರನು ನಾ ಕೊಲಲಾರನು ಬಂದು ಬಾಂಧವರನು ನಾ ಪರಮಾತ್ಮ ಕೊಲಲಾರನು ಗುರು ಹಿರಿಯರನು ನಾ ಪರಮಾತ್ಮ ಕೊಲಲಾರನು ಗುರು ಹಿರಿಯರನು ನಾ ಕೈಲಿರುವ ಗಂಡೀವ ಜಾರಿತು ಕೈಲಿರುವ ಗಂಡೀವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ ಜನಾರ್ಧನ 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 ಪರಮಾತ್ಮ ಏನು ಹೇಳಲಿ ಕೃಷ್ಣ, ಹಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವರು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿದಾಗದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನೀ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಪಾರ್ಥ, ಕುತಸ್ವಾಕಶ್ಮಲಮಿದೋ ವಿಷಮೇ ಸಮುಪಸ್ಥಿತೋ ಅನಾರ್ಯ ದುಷ್ಟಮೇ ಸ್ವರ್ಗೋ ಅನಾರ್ಯ ದುಷ್ಟಮೇ ಸ್ವರ್ಗೋ ಮಪಕೀರ್ತಿಕರ ಅರ್ಜುನ ಅರ್ಜುನ ಪಾರ್ಥ. ವಾಸುದೇವ, ಇದೇನು ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮ ಮಹಂ ಕಥಂ ಭೀಷ್ಮ ಮಹಂ ಸಂಕೇ ದ್ರೋಣಂಚ ಮಧುಸೂಧನ ಇಶುಭಿ ಪ್ರತಿಯೋಷ್ಯಾಮಿ ಪೂಜಾರ್ಹವರಿ ಸೂದನ ಮಧುಸೂಧನ ಮಧುಸೂಧನ ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು.
ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೋಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ವಾಸುದೇವ, ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದೇ ಇಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸಿರುವೆವು, ಮುಂದೆಯೂ ಜನ್ಮಗ್ರಹಣ ಮಾಡುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರಿತ್ತಿದರೆ ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು. ದುಸ್ಸಹ ಶೈತ್ಯಾಧಿಕದಿಂದ ಸರ್ವಾಂಗಗಳು ನಿಶೇಷ್ಠಿತವಾಗುವು. ನಾನು ಹೇಡಿಯಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಪಾರ್ಥ, ವಾಸುದೇವ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಜನ್ಮ ರಕ್ಷಕನಾನಿರ ಬರಿದೇಕೆ ಕಳವಳ ಪಡುವೆ. ಜನ್ಮ ರಕ್ಷಕನಾನಿರ ಬರಿದೇಕೆ ಕಳವಳ ಪಡುವೆ. ಮರುಳೇ ಮರುಳೇ ವಾಸುದೇವ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭೃಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ವಾಸುದೇವ. ಧರ್ಮನಾಶವೋ ಧರ್ಮರಕ್ಷಣೆಯೋ, ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ವಾಸುದೇವ, ಈ ನಿನ್ನ ನುಡಿಗಳಿಂದ ನನ್ನದ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತ ನಮ ಧರ್ಮಸ್ಯ ಸದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಚ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ನಿನ್ನ ಅವತಾರಗಳೇನು ಅರ್ಜುನ? ಸ್ವಧರ್ಮ ಪಾಲನೆಯಲ್ಲಿ ಪುರಾಣಗಳನ್ನಾದರೂ ತಿಳಿಸಬಹುದು. ಪರಧರ್ಮ ಅವಲಂಬನೆಯ ನರ್ತಕಾರಿ. ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯೋ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜ್ಯಪಥದಲ್ಲಿ ನಡೆಯಿಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನೂ ಸರ್ವಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೂ ನನ್ನಲ್ಲಿ ಪೂರ್ತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರೋಷವು ನನ್ನದು, ಸಮಸ್ತ ಭೂತಗಳ ಆದಿ ಕಾರಣ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು, ರುದ್ರರಲ್ಲಿ ಶಂಕರನೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ಹೇ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ ಪಾರ್ಥ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು, ನೋಡಲಾರೆ. ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸ ವದನವಿಲ್ಲಿ. ವಿಮಲ ನಿರಂಜನ ನಮಿಪೆ ಪದ ಕೇಸರಿ ರಾಧಾಪತೆ ನಮಿಪೆ ನೈ. ವಿಮಲ ನಿರಂಜನ ನಮಿಪೆ ಪದ ಕೇಸರಿ ರಾಧಾಪತೆ ನಮಿಪೆ ನೈ. ನೋಡಲಾರೆ ಪ್ರಭು ಇನ್ನ ವಿಶ್ವರೂಪವ, ನೋಡಲಾರ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಡ ಬೇಡುವೆ ಚರಣನೆ, ಜೋಡಿಸಿ ಕರಗಡ ಬೇಡುವೆ ಚರಣನೆ. ರಾಧಾ ಪತೆ ನಮಿಪೆ ನೈ, ವಿಮಲ ನಿರಂಜನ ನಮಿಪೆ ಪದ ಕೇಸರಿ ರಾಧಾ ಪತೆ ನಮಿಪೆ ನೈ.
ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ವಾಸುದೇವ, ತೆಗೆದುಕೋ ಧನುರ್ಬಾಣಗಳನ್ನು, ಮಳಗಿಸು ಸಮರಗೀತೆಯನ್ನು. ಅರ್ಜುನ ಕವಿದ ಮಮಕಾರವ ತೊಲಗಿಸಿ ಹಿಡಿದ ಗಾಂಧೀವ ಅಜೇಯನಾಗಿ ಹಿಡಿದ ಗಾಂಧೀವ ಅಜೇಯನ. ಹತ್ತು ದಿನಗಳ ಓರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮ ವಿಜಯಸೂರ್ಯನು ಉದಯನಾದಂತೆಯೇ ಭಾವಿಸಿದ್ದ. ಆದರೆ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ವ್ಯೂಹದ ಮಹತ್ವದಲ್ಲಿ ಸ್ವಯಂ ದ್ರೋಣವೇ ಧನುರ್ಧಾರಿಯಾಗಿ ನಿಂತಿರೋನು. ಆತನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಗ್ರಜ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು ಅಗ್ರಜ. ಕೃಷ್ಣಾರ್ಜುನರು ಇದ್ದಿದ್ರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯು ಚೆನ್ನಾಗಿ ಅರಿತಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಕಡೆ ಯುದ್ಧ ಮಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ ಅಗ್ರಜ. ಹಾಗಾದ್ರೆ ಇದರ ಉಪಾಯವೇನು ಭೀಮ? ಜಾಗೃತ ಆಗಿದ್ದಕ್ಕೊಂದು ಉಪಾಯವನ್ನು ಕಂಡು ಹಿಡಿಯದಿದ್ದರೆ ಅಣ್ಣ ಪರಾಜಯ ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಯ ಅಪಜಯವೇ. ಈಗ ನಮಗೆ ಒದಗಿರುವ ಅಂತಹ ಆಪತ್ತೇನು? ಕುಮಾರ, ಅಪ್ಪಾಜಿ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವನು. ಆದರೆ ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತನಿಸದು. ಅಪ್ಪಾಜಿ, ದೋಣನ ವ್ಯೂಹ ಭೇದಿಸಿ ಕರಿದು ವೈರಿಯ ಶಿರಗಳನ್ನೆಲ್ಲ ಹಲೋ ಕುಮಾರ ಬೆಳೆದ ದ್ರೋಣನ ವ್ಯೂಹ ಭೇದಿಸಿ ಕರಿದು ವೈರಿಯ ಶಿರಗಳನ್ನೆಲ್ಲ ಕಣದೊಳಗೆ ಕೆಳಗಿದರೆ ಕರುಳುಗಳ ಬಗೆದಿಡುವೆ ಕಣದೊಳಗೆ ಕೆಳಗಿದರೆ ಕರುಳುಗಳ ಬಗೆದಿಡುವೆ ಹೇ ಚಿಂತೆಯನ್ನು ಬೆಳೆ ಚಿಂತೆಯನ್ನು ತರವ ಮಾಡದನಗೆ ಕೊಡುಣಿ ಅಭಯ ತಂದೆ ಪಾತನ ದಯ ಹೊಂದಿರಲಿ ಇಂದಿರೇಶನೇ ತಾನೇ ಬರಲಿ ತಂದೆ ಪಾತನ ದಯ ಹೊಂದಿರಲಿ ಇಂದಿರೇಶನೇ ತಾನೇ ಬರಲಿ ಕುಂದರಳೋಧವ ಗೈವ ಕುಂದರಳೋಧವ ಗೈವ ಹೇ ಚಿಂತೆಯನ್ನ ಬೆಳೆ ಚಿಂತೆಯನ್ನ ತರವ ಮಾಡದೆನಗೆ ಕೊರಳಿ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತ? ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಬಾಪು ಎಂಬುದನ್ನು ನೀನು ನಮ್ಮ ವಂಶದ ಗೌರವ ಸ್ವರೂಪನೇ. ಸರಿ ಭೀಮಸೇನ ಅಣ್ಣ, ಈ ಪ್ರಿಯಬಾಲಕನು ನಿನ್ನ ಕೈಯಲ್ಲಿಡುವನು. ಯುದ್ಧರಂಗದಲ್ಲಿ ನೀವನ್ನೊಂದು ಒಂದು ಕ್ಷಣವು ಬಿಟ್ಟಿಲ್ಲಾಗದು. ಧನಂಜಯನ ಪ್ರಾಣ ಬದುಕು ಅಚ್ಚಳಿದೆ, ಪುನಃ ಅವನನ್ನು ಸೇರಲಿ. ಕುಮಾರ ಹೋಗು, ಜೈಶಾಲಿ ಆಗಿ ಹಿಂದಿರುಗು. ದ್ರೋಣ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ಮಾಲೆಯಾಗ. ದೊಡ್ಡಪ್ಪ, ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ ತೇಜ ಚಿರಪ್ರಕಾಶದಿಂದ ಅದು ಜಾಜಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದು ಹೋಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶುಗಳನ್ನು ಸುರಿಸಲಿ. ಯೋಗ್ಯಾವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಕಡೆಗೆದಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು
ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಈ ವೀರ ಬಾಲಕನ ಉಕ್ತಾತ್ಯ ಮೇಲೆ ಜಾಚೇತನ ಆಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ಯೂಹವನ್ನು ಬೇಯಿಸಿದೊಡದೆ ನಾವೆಲ್ಲರೂ ಅದರೊಳಕ್ಕೆ ನುಗ್ಗಿ ಚಿನ್ನ ಭಿನ್ನ ಮಾಡಿಬಿಡುವೆನು. ಅನಿರೀಕ್ಷಿತವಾಗಿ ಒದಗಿರುವ ಅವಕಾಶವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಕುಮಾರ, ಜೈಶಾಲೆ ಆಗಿ ಹಿಂದಿರುಗು, ಹೋಗು. ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರಕವಚದಂತೆ ರಚಿಸಿಕೊಂಡಿರಲು, ಭಯವೇ ಇಲ್ಲೆಯದು. ಆ ಕುಮಾರ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ನನ್ನ ಸರ್ವಸ್ವವು ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಉಳಿದಿರುವುದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ತಮಗೆ ಆಗಿರುವಾಗ ಪುನಃ ಕೊಡುವ ಅಗತ್ಯವಿರುವುದೇ? ಪ್ರೇಯಸಿ, ನಾನದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರೆ ಪ್ರೇಯಸಿ, ಶೃಂಗಾರವನದಲ್ಲಿ ಸಲ್ಲಾಪದಿನಲಿವ ಚಲುವಿನ ಲತನಿ ಕಾಲಿವ ಮಧುಮಹಿರಲು ಕಮರ
ಸೃಷ್ಟಿಕರ್ತನನ್ನು ಆರಾಧಿಸುವುದು, ವನ ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು, ಇನ್ನು ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೀಸಿ, ಪ್ರೇಮದ ವಿಚಾರವೂ ಹಾಗೆ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು, ಈ ದಿನ ಪುನಃ ಸಮ್ಮಿಲಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ಪ್ರೇಮ ಗೀತೆಯನ್ನು ಕೇಳಬೇಕೆಂಬುದೇ ನನ್ನ ಆಸೆ. ಉತ್ತರೇ ಪ್ರಾಣೇಶ್ವರ, ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ಆಕರಿಸುವನೇ. ಅದರಲ್ಲೂ ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ, ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಭಾವನೆ ಮಧುರ ಗೆಳತಿ
ಸಂತೋಷ ಏನೋ ಉಲ್ಲಾಸ ಹೇಳಲು ಹಸದರ ಹೇಳಲು ಹಸದರ ಪ್ರಸನ್ನನಾಗಿ ನಿನಗೆ ನನ್ನ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಆದರೆ ಪ್ರೇಯಸಿ, ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಪ್ರಾಣೇಶ್ವರ, ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿರುವ್ರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನಿಂದ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದ್ರ ವಿವಾಹ ಕಾಲದಲ್ಲಿ ಬರಾಮನಿ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗಿರುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ, ಇದನ್ನೊಂದು ಸಾರಿ ಎದೆ ಏರಿಸಲೇ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬ, ಒಂದ್ ಹೆಸರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಏಕಾಂಗಿಯಾಗಿ ಕಾಂತೆಯಲಿ ದೀಪೋಗಲ್ ಕದಲ್ಲಿ ಏಕಾಂಗಿ ಸಾಕಿ ವಿನೋದ ಸರು ಜನನ ನಾವಲ್ಲಿ ನಿನ್ನ ಪ್ರೇಮಾಂಚನ 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 ನೀರೆ ಜನೆ ತ್ರೇಮೃತ ಕೋಪವೇ ನೀರೆ ಜನೆ ತ್ರೇವೃತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನೀರೆ ಜನೆ ತ್ರೇವೃತ ಕೋಪವೇ ಕಾರುಣ್ಯ ಶೀಲೆ ಕೋಮಲ ಬಾಲೆ ಸಂಗ್ರಾಮ ಕಂದ ಹಾನಿ ಹೋಗುವೆ
ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂದ ಹಾನಿ ಹೋಗುವೆ ನೀರೆ ಜನಿದ್ರೆ ವೃತ ಕೋಪವೆ ಆನಂದವ ಬೇರೆ ನಾ ಬೆಳುವೆ ನೀರೆ ಜನಿದ್ರೆ ವೃತ ಕೋಪವೆ ಇದು ಉಪಹಾಸದ ಸಮಯ ಎಲ್ಲವತ್ತರೆ ಘೋರ ಯುದ್ಧವು ಬಂದೊದಗಿದೆ ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯಾದ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಹಾಗಲ್ಲ ಪ್ರಿಯ ನಿಜವನ್ನು ನಾನು ಹೇಳುವೆನು ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು ಹಾಸ್ಯಮಯಿ ಗಾನಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವ್ರಿ ಇನ್ನು ಮುಂದೆ ವೀರಪತ್ನಿ ವೀರಾಮಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರ್ರಿ ಹೋಗು ತರಣವೀರ ಯುದ್ಧವು ಕ್ಷತ್ರಿಯ ಧರ್ಮ ಈ ನೀನಾ ಧರ್ಮವನ್ನು ಪಾಲನೆ ಮಾಡು ಸಂತೋಷ ಚಿತ್ತನಾಗಿ ನನ್ನನ್ನು ಕಳುಹಿಸಿಕೊಡವಲ್ಲಯ್ಯ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ ದುಃಖಿಸುವುದಿಲ್ಲ ಪ್ರಿಯ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗ್ ನಿಂಚಿಕೊಳ್ಳಬಲ್ಲಳಿ ಉತ್ತರೆಯು ವೀರಸತಿ ಪತಿ ಆಜ್ಞೆಯೊಳಗೆ ದೇವರಾಜ್ಞೆ ಅಂತಲ್ಲವೇ ನಾನು ನೋಡುವುದೇನನ್ನು ಈಶ್ವರ ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಶದ ಮಾರ್ಧವ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯೆ ಆರ್ಯಾವರ್ತದಲ್ಲಿ ನೀನು ನಾರೀರಕ್ಕಳು ಪ್ರಾಣೇಶ್ವರ ನೀವು ಕ್ಷತ್ರಿಯ ರತ್ನ ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ ಆದರೆ ನಿನಗಾವ ಗೌರವವೂ ಇಲ್ಲವೇ ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಉಜಿಸದೆ ಸಾಹಸ ಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು ಅವರಿಗಾವ ಗೌರವವೂ ಇಲ್ಲವೇ ಇರುವುದು ಪ್ರಿಯ ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತರಾಗದ ಮಡದಿಯಾರು ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಷ್ಮನ ಸುರಸದ ಮಾತ್ಯಾರು ಪುರುಷನ ಗೌರವಿಯೇ ನಾರಿ ಗೌರವ ಮತ್ತು ಅವಳ ಜೀವನ ಸರ್ವಸ್ವ ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳಿ ಪ್ರೇಯಿಸಿ ಅಳುವುದಿಲ್ಲ ಪ್ರಿಯ ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವೆನು ಉತ್ತರೆಯು ವೀರಸತಿ ಪತಿ ಆಜ್ಞೆಯೊಳಗೆ ದೇವರಾಜ್ಞೆ ಅಲ್ಲವೇ ದೊಮ್ಮಿಯೊಂದು ಅದರ ಮದುವ ಸವಿಯಲು ಕಾದಿರೆ
ನಗುತ್ತಿದೆ. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ.